ತಾಲೂಕಿನ ಕೊಂಡರಾಜನಹಳ್ಳಿ ಗ್ರಾಮದಲ್ಲಿ ಗ್ರಂಥಾಲಯ ನವೀಕೃತ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಅವರು, ಯುವತಿಯರು, ಹಿರಿಯರು, ಕಿರಿಯರು ಮೊಬೈಲ್ ಮತ್ತು ಟಿವಿಗಳ ಮೊರೆ ಹೋಗಿದ್ದಾರೆ. ಮೊಬೈಲ್ಗಳಲ್ಲಿ ಬರುವ ವಾಟ್ಸಪ್, ಫೇಸ್ಬುಕ್ ಮತ್ತು ಟಿವಿಗಳಲ್ಲಿ ಬರುವ ಕಾರ್ಯಕ್ರಮಗಳನ್ನು ನೋಡುವುದರಿಂದ ನಿಮ್ಮ ಸಮಯ ಕಳೆಯಬಹುದೇ ಹೊರತು ಬೇರೆ ಯಾವ ಪ್ರಯೋಜನವೂ ಆಗುವುದಿಲ್ಲ. ಅವುಗಳಲ್ಲಿ ಮನರಂಜನೆ ಬಿಟ್ಟರೆ ಜೀವನದ ಏಳಿಗೆಗೆ ಬೇರೇನೂ ಸಿಗುವುದಿಲ್ಲ. ಅದೇ ನೀವು ಪತ್ರಿಕೆಗಳನ್ನು ಓದುವುದರಿಂದ ದೇಶದಲ್ಲಿ ನಡೆಯುವ ಎಲ್ಲಾ ವಿಚಾರ ತಿಳಿದುಕೊಳ್ಳಬಹುದು. ಪುಸ್ತಕಗಳನ್ನು ಓದುವುದರಿಂದ ನಿಮ್ಮ ಜ್ಞಾನಾರ್ಜನೆ ಹೆಚ್ಚಿಸಿಕೊಳ್ಳಬಹುದು ಎಂದರು. ಸಮಾಜ ಸೇವಕ ಜೆಡಿಎಸ್ ಮುಖಂಡರಾದ ಸಿಎಂ ಆರ್ ಶ್ರೀನಾಥ್ ಅವರು ಮಾತನಾಡಿ, ಗ್ರಂಥಾಲಯ ದೇವಸ್ಥಾನಕ್ಕೆ ಸಮಾನ. ಒಬ್ಬ ವ್ಯಕ್ತಿ ಹೊರಗಡೆ ಎಂತಹ ಕೆಲಸವೇ ಮಾಡಿದರೂ ಗ್ರಂಥಾಲಯದ ಒಳಗೆ ಬಂದಾಗ ಮೌನವಾಗಿ ಪುಸ್ತಕ ಓದುವ ಕೆಲಸ ಮಾಡುತ್ತಾನೆ. ಈ ಗ್ರಂಥಾಲಯದಲ್ಲಿ ಕಂಪ್ಯೂಟರ್ ಡಿಜಿಟಲ್ಕರಣದ ಪ್ರಯತ್ನವಂತೂ ಮೆಚ್ಚುವಂತ ಕೆಲಸ. ಖಾಸಗಿ ಸ್ಥಳದಲ್ಲಿ ಕಂಪ್ಯೂಟರ್ ಕಲಿಯಲು ಸಾಕಷ್ಟು ಹಣ ನೀಡಬೇಕು. ಆದರೆ ಈ ಗ್ರಂಥಾಲಯದಲ್ಲಿ ಪುಸ್ತಕ, ಪತ್ರಿಕೆ ಓದುವ ಮುಖಾಂತರ ಕಂಪ್ಯೂಟರ್ ಜ್ಞಾನವೂ ಸಹ ಪಡೆಯಬಹುದು. ಒಂದು ಆಸ್ಪತ್ರೆಯಲ್ಲಿ ಔಷಧಿ ಯಾವ ರೀತಿ ಮುಖ್ಯವೋ ಆ ರೀತಿ ಗ್ರಂಥಾಲಯಕ್ಕೆ ಶಿಕ್ಷಕರು ಮುಖ್ಯ. ಪ್ರತಿ ಗ್ರಾಮದಲ್ಲಿ ದೇವಸ್ಥಾನ, ಚರ್ಚ್ ಮತ್ತು ಮಸೀದಿಗಳು ಇದ್ದೇ ಇರುತ್ತವೆ. ಅದರ ಜೊತೆಗೆ ಗ್ರಂಥಾಲಯದ ಅವಶ್ಯಕತೆ ತುಂಬಾನೇ ಇದೆ. ಇನ್ನು ಇಲ್ಲಿನ ಗ್ರಂಥಾಲಯದಲ್ಲಿ ಬಣ್ಣದ ಬರಹ, ಕವನಗಳು, ದೇವರ ಚಿತ್ರಗಳು ಬಹಳ ಸುಂದರವಾಗಿವೆ. ಗ್ರಂಥಾಲಯದಲ್ಲಿ ಎಲ್ಲ ಬಗೆಯ ಪುಸ್ತಕಗಳು ದೊರೆಯುತ್ತವೆ. ಅವುಗಳನ್ನು ಹಳ್ಳಿ ಭಾಗದ ವಿದ್ಯಾರ್ಥಿಗಳು, ಯುವಕರು, ಯುವತಿಯರು ಪ್ರತಿದಿನದ ಒಂದಷ್ಟು ಸಮಯ ಗ್ರಂಥಾಲಯಕ್ಕೆ ಭೇಟಿ ಕೊಟ್ಟು ವಿದ್ಯಾಭ್ಯಾಸ ಮಾಡುವ ಮುಖಾಂತರ ತಮ್ಮ ಜ್ಞಾನ ಬೆಳೆಸಿಕೊಳ್ಳಿ. ಇವತ್ತಿನ ದಿನ ಬಾಲ್ಯ ಜೀವನದಲ್ಲಿ ನೀವು ಕಳೆದ ಸಮಯ ಮರಳಿ ಬರುವುದಿಲ್ಲ. ಹಾಗಾಗಿ ಈ ಸಮಯ ವ್ಯರ್ಥ ಮಾಡದೆ ಉತ್ತಮ ರೀತಿಯಲ್ಲಿ ಉಪಯೋಗ ಪಡಿಸಿಕೊಳ್ಳಿ ಎಂದು ಯುವಕರಿಗೆ ಅರಿವು ಮೂಡಿಸಿದರು. ಒಂದು ಅಭಿವೃದ್ಧಿಪರ ಚಿಂತನೆಗಳು ಕೋಲಾರದಲ್ಲಿ ಇತ್ತೀಚೆಗೆ ನಡೀತಾ ಬರ್ತಾ ಇದ್ದಾವೆ, ವಿಶೇಷವಾಗಿ ಶಿಕ್ಷಣ ಸಂಬಂಧಪಟ್ಟಂಗೆ. ಶಿಕ್ಷಣಾರ್ಥಿಗಳಾಗಿರ್ಬೋದು ಅಥವಾ ಶಿಕ್ಷಕರಾಗಿರ್ಬೋದು, ಜೊತೆ ಜೊತೆಯಾಗಿ ಹೇಗೆ ವೈದ್ಯರು ಇದ್ದಾಗ ಮೆಡಿಸಿನ್ ಹೇಗೆ ಮುಖ್ಯನೋ ಹಾಗೆ ಶಿಕ್ಷಕರು ಇದ್ದಾಗ ಗ್ರಂಥಾಲಯ ಕೂಡ ಅಷ್ಟೇ ಮುಖ್ಯ ಆಗ್ತದೆ. ಯಾಕಂದರೆ ಅದಿಲ್ಲದೇ ಅದಿರೋದೇ ಇಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಪ್ರತಿ ಗ್ರಾಮದಲ್ಲಿ ಕೂಡ ಅಥವಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಒಂದು ಸಂಸ್ಥೆಗಳು, ಅಂದರೆ ಈ ಒಂದು ಗ್ರಂಥಾಲಯ ಏನಿದೆ, ಇದು ಇತ್ತೀಚಿನ ದಿನಗಳಲ್ಲಿ ಡಿಜಿಟೀಕರಣ ಆಗ್ತಾರಂಥ ಒಂದು ಸಂದರ್ಭದಲ್ಲಿ ಈಗಷ್ಟೇ ಒಂದು ಉದ್ಘಾಟನೆ ಸಮಾರಂಭ. ಇದನ್ನು ಕೇವಲ ಒಂದು ಪುಸ್ತಕಕ್ಕೆ ಸೀಮಿತ ಮಾಡದೆ ಒಂದು ಸರ್ವತೋಮುಖ ಅಭಿವೃದ್ಧಿಗೆ, ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಗೆ ಪೂರಕವಾದಂಥ ಒಂದು ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಬಹಳ ಸಹಕಾರಿ ಆಗ್ತದೆ ಅಂತ ನನ್ನ ಭಾವನೆ. ಈಗ ನಮ್ಮ ಅಣ್ಣ ಹೇಳಿದಂಗೆ ಹೊರಗಡೆ ಬಿಡಿ ಸಿಗರೆಟ್ ಸೇರ್ಬೋದು, ಒಳಗೆ ಬರ್ತಾನೆ ಬರೋದಿಲ್ಲ. ಯಾಕಂದರೆ ಒಂದು ದೇವಸ್ಥಾನದ ಮಾದರಿನಲ್ಲಿ ನೋಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಇಲ್ಲಿ ಒಳಗೆ ಬಂದಾಗ ಬೇರೆ ಆಲೋಚನೆ, ಕೆಟ್ಟ ಆಲೋಚನೆ ಬರೋದಿಲ್ಲ. ಯಾಕಂದರೆ ಸುತ್ತು ಕಳ್ತಕ್ಕಂಥದ್ದು ಒಂದು ಒಳ್ಳೆಯ ಸಂದೇಶ ನೀಡ್ತಕ್ಕಂಥದ್ದು, ಒಂದು ಜ್ಞಾನಾರ್ಜನೆ ಮಾಡ್ತಕ್ಕಂಥ ಒಂದು ಪುಸ್ತಕಗಳಷ್ಟೇ ತರುತ್ತಾರದಿಂದ ಅವರಿಗೆ ಬೇರೆ ಏನು ಕೆಟ್ಟ ಆಲೋಚನೆ ಬರ್ತದಿಲ್ಲ. ಹೇಗೆ ಒಂದು ದೇವಸ್ಥಾನ ಮುಖ್ಯ ಆದರೆ ಮಸೀದಿ ಮುಖ್ಯ ಆದರೆ ಚರ್ಚೆ ಮುಖ್ಯ ಆಗ್ತದೆ, ಹಾಗೆ ಗ್ರಂಥಾಲಯ ಕೂಡ ಅಷ್ಟೇ ಮುಖ್ಯ ಆಗ್ತದೆ ಗ್ರಾಮದಲ್ಲಿ. ಅಂದರೆ ಅದು ದೇವಸ್ಥಾನ ಮಾದರಿಯಲ್ಲಿ ನೋಡ್ತಕ್ಕಂಥ ಒಂದು ಸಂಸ್ಥೆನ ಮತ್ತಷ್ಟು ಒಂದು ಪರಿಣಾಮಕಾರಿಯಾಗಿ ಅದನ್ನು ಬೆಳೆಸುವಂತಕ್ಕಂಥ ಅವಶ್ಯಕತೆ ಪ್ರತಿಯೊಬ್ಬರ ನಾಗರಿಕ ಪ್ರಜೆ ಮೇಲೆ ಜವಾಬ್ದಾರಿ ಕೂಡ ಇದೆ ಅಂತ ನಾನು ಭಾವಿಸ್ತೀನಿ ಸಂದರ್ಭದಲ್ಲಿ. ಹಾಗೆ ಈಗ ಅಷ್ಟೇ ಪುಸ್ತಕಗಳು ಸರ್ಕಾರಿ ಲೈಬ್ರರಿಗಳಲ್ಲಿ ಏನಾಗ್ತಾ ಇದ್ದಾವೆ ಅಲ್ಲಿ ಕೇವಲ ಈಗ ನಾನು ಕಂಡಂಗೆ ಯಾವುದು ಕಡಿಮೆ ಬೆಲೆ ಸಿಗ್ತದೆ ಅಥವಾ ಯಾವುದು ಈಗಾಗಲೇ ಸ್ಟಾಕ್ ಇರ್ತವೆ ಅಂಥದ್ದನ್ನು ಮಾತ್ರ ತರಿಸೋದು ಮತ್ತು ಇಲ್ಲಿ ತುಂಬಿಸುವಂಥದ್ದು. ಅಂದರೆ ಇದು ಗ್ರಂಥಾಲಯ ಗೋದಾಮಾಗಬಾರ್ದು, ಅದು ದಿನನಿತ್ಯದ ಒಂದು ಕ್ರಿಯಾ ಚಟುವಟಿಕೆಗಳಿಗೆ ದೊರಿಸುವಂತಕ್ಕಂಥ ಒಂದು ಪುಸ್ತಕಗಳು ದೊರೆಯುವಂಥದ್ದಾಗಬೇಕು. ಅಂದರೆ ಇವತ್ತಿನ ದಿವಸ ಅವಶ್ಯಕತೆ ಏನಿದೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ಬೋದು ಅಥವಾ ಜ್ಞಾನಾರ್ಜನೆಗಳಾಗಿರ್ಬೋದು ಅಥವಾ ಇನ್ಯಾವುದೇ ಒಂದು ಪ್ರಸ್ತುತ ವಿದ್ಯಮಾನಗಳನ್ನು ತಿಳಿಸ್ತಕ್ಕಂಥ ಒಂದು ಪುಸ್ತಕಗಳಾಗಿರ್ಬೇಕು ಹೊರತಾಗಿ, ಜೊತೆ ಜೊತೆಗೆ ಈಗ ಈಗ ಕಲೆ, ಸಾಹಿತ್ಯ ಮತ್ತು ನಾಟಕ ಈ ಥರದ್ದು ಅವಶ್ಯಕತೆ ಇದೆ ಇಲ್ಲ ಅಂತಿಲ್ಲ, ಯಾಕಂದರೆ ಸಾಹಿತ್ಯನೂ ಅವಶ್ಯಕತೆ ಇದೆ. ಜೊತೆ ಜೊತೆಗಾಗಿ ಇವತ್ತಿನ ದಿವಸ ಏನು ಆಧುನಿಕ ತಂತ್ರಜ್ಞಾನ ಬೆಳೆದಂಗೆ ಅವಶ್ಯಕತೆ ಇರ್ತಕ್ಕಂಥ ಪೂರಕ ಪುಸ್ತಕಗಳನ್ನು ಇಲ್ಲಿ ಸಿಗುವಂಥದ್ದಾಗಬೇಕು. ಯಾಕಂದರೆ ಇಲ್ಲಿ ಇಲ್ಲಿಗೆ ಅಷ್ಟೇ ಮಕ್ಕಳು ಬಂದಿದ್ದರು, ಈಗ ಸರ್ಕಾರಿ ಶಾಲೆ ಮಕ್ಕಳು ಬಂದಿದ್ದರು. ನಿಜ ಸರ್ಕಾರಿ ಶಾಲೆಗಳು ಮಾತ್ರ ಬರ್ತವೆ, ಕೇವಲ ಒಂದು 10%, ಇಲ್ಲಿ 70% ಅಥವಾ 90% ಖಾಸಗಿ ಶಾಲೆಗೆ ಹೋಗ್ತಾರೆ. ಖಾಸಗಿ ಶಾಲೆಗಳಲ್ಲಿ ಅವರ ಒಂದು ಸಿಲೆಬಸ್ ಮಾತ್ರ ಇಟ್ಟಿರ್ತಾರೆ ಪುಸ್ತಕಗಳು ಅವರವರ ಶಾಲೆಯಲ್ಲಿ. ಆದರೆ ಯೂನಿವರ್ಸಲ್ ಒಂದು ಎಲ್ರಿಗೂ ಸವಿಸ್ತವಾದಂಥ ಜ್ಞಾನ ಕೊಡ್ತಕ್ಕಂಥ ಒಂದು ಪುಸ್ತಕಗಳು ದೊರೆಯತಕ್ಕಂಥದ್ದು ಲೈಬ್ರರಿಯಲ್ಲಿ, ಅದು ಸರ್ಕಾರಿ ಲೈಬ್ರರಿಯಲ್ಲಿ. ಅದನ್ನು ತೋರಿಸ್ಕೊಳ್ಬೇಕಾದ್ರೆ ಆ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಬರಬೇಕಾದ್ರೆ ಅದು ಪೂರಕವಾದಂಥ ಒಂದು ಪುಸ್ತಕಗಳನ್ನು ಹಾಕಬೇಕು, ಸಿಗಬೇಕು. ಅದಕ್ಕೆ ನಮ್ಮ ಮೇಲ್ವಿಚಾರಕರು ಮಹಿಳಾ ಮೇಡಮರಲ್ಲಿ ನಾನು ಮನವಿ ಮಾಡ್ತೀನಿ, ನೀವು ಅಲ್ಲಿ ದೊರಕಲಿಲ್ಲ ಅಂದರೂ ಕೂಡ
ಯಾರು ಸ್ಥಿತಿವಂತರಿದ್ದಾರೆ ಗ್ರಾಮದಲ್ಲಾಗಿರ್ಬೋದು ಅಥವಾ ಸುತ್ತಮುತ್ತಲಿರ್ತಕ್ಕಂಥವ್ರು ಸ್ಥಿತಿವಂತರನ್ನು ಭೇಟಿ ಮಾಡಿ ಇಲ್ಲಿ ಬರ್ತಕ್ಕಂಥ ಮಕ್ಕಳನ್ನ ಒಂದು ಪುಸ್ತಕ ಇಡಿ, ಮಕ್ಕಳಿಗೆ ಏನು ಪುಸ್ತಕ ಓದಿದಾದ್ಮೇಲೆ ನನಗೆ ಇಷ್ಟ ಪುಸ್ತಕ ಅವಶ್ಯಕತೆ ಇದೆ ಅಂದ್ರೆ ಬರೆದಿಟ್ಟವ್ರಿ, ಆ ಬರೆದಿಟ್ಟ ಒಂದು ತಿಂಗಳಿಗೆ ಅಥವಾ ಆ ತಿಂಗಳಿಗೆ ಒಂದು ಮತ್ತೊಂದು ಲಿಸ್ಟ್ ಮಾಡಿ ಅವ್ರನ್ನ ಭೇಟಿ ಮಾಡಿ, ಯಾರು ಸ್ಥಿತಿವಂತರನ್ನು ಭೇಟಿ ಮಾಡಿ ಆ ಪುಸ್ತಕಗಳು ಎಲ್ಲಿ ಸಿಗ್ತಾವಂತ ಸರಬರಾಜು ಮಾಡ್ಕೊಂಡು ನಿಮ್ಗೆ ಗ್ರಂಥಾಲಯ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಅದು ಬರೀ ಸರ್ಕಾರಿ ಸಂಸ್ಥೆಯಲ್ಲಿ ನಿಮ್ಕೊಂಡಾಗ ನಿಮ್ಗೆ ಸಿಗದೆ ಹೋಗ್ಬೋದು. ಈ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ನಿಮ್ಮದಾಗಿರಲಿ. ಈಗಾಗಲೇ ನವೀಕರಣ ಏನಾಗಿದೆ, ಬಹಳ ಅತ್ಯುತ್ತಮವಾದಂಥ ಒಂದು ಕಟ್ಟಡ, ಕೆಳಗಡೆ ನೆಲ ಹಾಸು, ಅದಕ್ಕೆ ಬೇಕಾದಂಥ ಒಂದು ಪೂರಕ ಸೌಲಭ್ಯಗಳು ಅಣ್ಣಾಗ್ಬೋದು ನಾನಾಗ್ಬೋದು ಜೋಡಿಸ್ಕೊಂಡು ಮಾಡಿದ್ದೀವಿ. ಹಾಗೆ ಇನ್ನಷ್ಟು ಗ್ರಾಮಸ್ಥರು ಒಂದಷ್ಟು ಜೋಡಿಸಿ, ಏನು ಫ್ಯಾನ್ ಅವಶ್ಯಕತೆ ಇದೆ ಗಾಳಿ ಬರಲಿಕ್ಕೆ, ಇವೆಲ್ಲವನ್ನೂ ಜೋಡಿಸ್ಕೊಳ್ಳಿ. ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ, ಇದು ಮಾದರಿ ಆಗಿರಲಿ. ಮುಂದಿನ ದಿನದಲ್ಲಿ ಇನ್ನಷ್ಟು ಈಗಾಗಲೇ ಏನು ನಮ್ಮ ಯಾವುದು ಹೇಳಿದ್ರು ನಮ್ಮ ಯಾರು ಊರಲ್ಲಿ ಒಂದೇ ನಡೀತಾ ಅಂಗನವಾಡಿ ಹೀಗೆ ಮಾದರಿ ಆಗ್ತಾ ಇದೆ. ಆ ಮಾದರಿನಲ್ಲಿ ಇವತ್ತು ಕೋಲಾರ ನಮ್ಮ ಕೊಂಡಾಗಳಲ್ಲಿ ಗ್ರಾಮದಲ್ಲಿ ಇರ್ತಕ್ಕಂಥ ಗ್ರಂಥಾಲಯ ಕೂಡ ಹಾಗೆ ಮಾದರಿ ಆಗುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಎಲ್ಲರದ್ದು ಜವಾಬ್ದಾರಿ ಇದೆ. ಈ ನಡಲಿ ಕಾರ್ಯಕ್ರಮ ಅಭಿವೃದ್ಧಿ ಪರ ಚಿಂತನೆ ಇರಲಿ, ಇನ್ನಷ್ಟು ಒತ್ತು ಕೊಡುವಂಥದ್ದಾಗಬೇಕು, ಮಕ್ಕಳನ್ನ ಚಿಂತನೆ ಒಳಪಡಿಸಬೇಕು. ಈಗ ಅಷ್ಟೇ ನಿನ್ನೆ ಅಷ್ಟೇ ಒಂದು ಕಾರ್ಯಕ್ರಮ ಮಾಡಿದರೆ, ಹಾಗೆ ಏನು ನಿವೃತ್ತ ಉಪನ್ಯಾಸಕರು ಇರ್ತಾರೆ, ನಿವೃತ್ತ ಶಿಕ್ಷಕರು ಇರ್ತಾರೆ, ಅವರು ಮನೆಯಲ್ಲಿ ಕೂತಿರ್ತಾರೆ, ಅವ್ರ ಇರ್ತಕ್ಕಂಥ ಅಪಾರವಾದಂಥ ಒಂದು ಜ್ಞಾನನ ಮಕ್ಕಳಿಗೆ ಅಥವಾ ಸಾರ್ವಜನಿಕರಿಗೆ ಕೊಡಿಸ್ಕೊಳ್ಳುವಂಥದ್ದಾಗಬೇಕು. ಅವ್ರು ಅಷ್ಟೇ ನಿಂತೋಗ್ತದೆ, ಅವರು ರಿಟೈರ್ಡ್ ಆದರೆ ನಿವೃತ್ತ ಆಗ್ತಾರೆ, ನಿಂತೋಗಬೇಡ. ಅವ್ರು ಜೋಡಿಸ್ಕೊಳ್ಳೋದು ಗ್ರಂಥಾಲಯ ಉತ್ತಮವಾದಂಥ ವೇದಿಕೆ. ಜೋಡಿಸಿ ಗ್ರಾಮಸ್ಥ ಹಿರಿಯರಾಗಿರ್ಬೋದು, ಮಕ್ಕಳು ಎಲ್ಲರನ್ನೂ ಜೋಡಿಸ್ಕೊಳ್ಳಿ, ಅವರಿಂದ ಒಂದು ಪ್ರವಚನ ನೀಡಿ ಅಥವಾ ಅವರಿಂದ ಒಂದು ತಿಳ್ಕೊಂಡ ಜ್ಞಾನ ನೀಡಿ ಒಂದು ಪರಿವರ್ತನೆ ಅವ್ರಿಗೆ ವರ್ಗಾವಣೆ ಆಗ್ತಾರೆ ಜ್ಞಾನ. ಅವ್ರಿಗೆ ಅವ್ರಿಗೋವರೆಗೂ ನಾವು ವರ್ಗಾವಣೆ ಆಗ್ತದೆ, ಆ ಜ್ಞಾನ ಅವರಲ್ಲೇ ನಿಲ್ಲಬೇಡ. ಪುಸ್ತಕಗಳು ಅಷ್ಟೇ, ಒಂದು ನೋಟ್ ಆದರೆ ಒಂದು ದುಡ್ಡು 500 ರೂಪಾಯಿ ಕೊಟ್ಬಿಟ್ರೆ 5 ದಿನ ಒಂದು 2 ದಿನ 8 ದಿನ ಖರ್ಚಾಗುತ್ತೆ. ಪುಸ್ತಕ ನಿರಂತರ ಬಂದವರಿಗೆಲ್ಲ ಜ್ಞಾನ ತುಂಬುತ್ತಾನೆ ಇರ್ತದೆ, ಅಂದರೆ ಆ ಪುಸ್ತಕ ಇರೋವರೆಗೂ ಹಾಳಾಗೋವರೆಗೂ ಅದು ಯಾವತ್ತಿಗೂ ನಿರಂತರವಾದಂಥ ಒಂದು ಖಜಾನೆ, ಅದು ಜ್ಞಾನ ಖಜಾನೆ. ಆ ಖಜಾನೆ ಯಾವತ್ತಿಗೂ ಅಲ್ಲೇ ಇರ್ತದೆ, ಕರುಗೋದೇ ಇಲ್ಲ. ಕರುಗದೇ ಇರೋಂಥ ಖಜಾನೆ ಅಂದರೆ ಅದು ಪುಸ್ತಕ. ಆ ಪುಸ್ತಕನ ನಾವು ಎಷ್ಟು ಕಾಪಾಡಿಕೊಂಡ್ರೆ ಅಷ್ಟು ಮುಂದಿನ ದಿನಗಳಲ್ಲಿ ನಮಗೂ ಒಂದು ಆತ್ಮಸಾಕ್ಷಿ ಮತ್ತು ಆತ್ಮತೃಪ್ತಿ ನೀಡುವಂಥ ಒಂದು ಕಾರ್ಯಕ್ರಮಗಳು ಇದಾಗಿದ್ದಾವೆ. ಮುಂದೆ ಇನ್ನಷ್ಟು ಇದು ಪರಿಣಾಮಕಾರಿಯಾಗಿ ಈ ಲೈಬ್ರರಿ ಒಂದು ಗ್ರಂಥಾಲಯ ಅಭಿವೃದ್ಧಿ ಆಗಲಿ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನನ್ನು ಕರೆದು ಆಹ್ವಾನಿಸಿ ಗೌರವಿಸಿದ್ದಕ್ಕೆ ತಮಗೆಲ್ಲರೂ ಧನ್ಯವಾದಗಳು, ಅಭಿನಂದನೆಗಳು ಎಂದು ತಿಳಿಸ್ತೇನೆ. ನಮಸ್ಕಾರ.